ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಮುಕ್ತ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಯೋಧ ಬೈಂದೂರಿನ ಮಣಿಕಂಠ ಹೋಬಳಿದಾರ್ ಅವರು 100 ಮೀಟರ್ ಓಟವನ್ನು 10.23 ಸೆಕೆಂಡುಗಳಲ್ಲಿ ಪೂರೈಸಿ ಭಾರತದ ಅತ್ಯಂತ ವೇಗದ ಓಟಗಾರ ಎಂಬ ದಾಖಲೆ ಮಾಡಿರುವುದನ್ನು ಗುರುತಿಸಿ ಭಾನುವಾರ ಬೈಂದೂರಿನ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಅವರಿಗೆ ಹುಟ್ಟೂರ ಸನ್ಮಾನ ನೆರವೇರಿಸಲಾಯಿತು. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ 62ನೇ ಮುಕ್ತ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಸರ್ವಿಸಸ್ ತಂಡವನ್ನು ಪ್ರತಿನಿಧಿಸಿದ್ದ 21 ವರ್ಷದ ಮಣಿಕಂಠ ಹೋಬಳಿದಾರ್ ಅವರು 100 ಮೀಟರ್ ಓಟದ ಸೆಮಿಫೈನಲ್ನಲ್ಲಿ 10.23 ಸೆಕೆಂಡುಗಳಲ್ಲಿ ಓಡಿ ಭಾರತದ ಅತ್ಯಂತ ವೇಗದ ಓಟಗಾರ ಎಂಬ ದಾಖಲೆ ಮಾಡಿದ್ದರು. ಈ ಮೊದಲು ಇದ್ದ 10.26 ಸೆಕೆಂಡುಗಳ ದಾಖಲೆಯನ್ನು ಅವರು ಮುರಿದಿದ್ದರು. ಮಣಿಕಂಠ ಅವರನ್ನು ಬೈಂದೂರು ಬೈಪಾಸ್ನಿಂದ ಮೆರವಣಿಗೆಯಲ್ಲಿ ಸ್ವಾಗತಿಸಿಕೊಂಡು ಶ್ರೀ ಸೇನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ವಿವಿಧ ಸಂಘಟನೆಗಳು ಹಾಗೂ ನಾಗರಿಕರು ಅವರನ್ನು ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಶಾಸಕರಾದ ಗುರುರಾಜ್ ಗಂಟಿಹೊಳೆ, ಜಯಾನಂದ ಹೋಬಳಿದಾರ್, ವಿವಿಧ ಸಂಘಟನೆಗಳ ಪರವಾಗಿ ಸುರೇಶ್ ಪಟವಾಡಿ, ದೀಪಕ್ ಕುಮಾರ್ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ ನಾಕಟ್ಟೆ, ರಾಮಕೃಷ್ಣ ಸಿ, ಸುರೇಂದ್ರ ಡಿ, ಮಾಲಿನಿ ಕೆ ಮೊದಲಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಸಾದ್ ಪ್ರಭುಶಿರೂರು, ಗೌರಿ ದೇವಾಡಿಗ, ಪ್ರದೀಪ್ ಶೆಟ್ಟಿ ಕರಿಕಟ್ಟೆ, ನರೇಂದ್ರ ಶೇಟ್, ಶಂಕರ್ ತುಂಬೆಗದ್ದೆ, ನಾಗರಾಜ್ ಬಿ ಎಡ್ತರೆ, ರಂಗ ಎಡ್ತರೆ, ಬಿ ನರಸಿಂಹನಾಯಕ್, ಸದಾನಂದ ಹೋಬಳಿದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಂಘಟಿಸಿದ್ದ ಜಯನಂದ ಹೋಬಳಿದಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶಿಕ್ಷಕರಾದ ಗಣಪತಿ ಹೋಬಳಿದಾರ್ ಹಾಗೂ ರಾಘವೇಂದ್ರ ದಡ್ಡು ಕಾರ್ಯಕ್ರಮವನ್ನು ನಿರೂಪಿಸಿದರು. ಒಂದು ಸಾಧನೆಯನ್ನು ಮಾಡಿದ್ದಾನೆ ಅಂತೇಳಿ ಹೇಳುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ. ಕಷ್ಟವೂ ಎಷ್ಟು ಬರ್ತದೆ, ಸಾಧನೆಯೂ ಎಷ್ಟು ಮಾಡಲಿಕ್ಕಾಗ್ತದೆ ಅನ್ನೋದಕ್ಕೆ ಬಹುಶಃ ಮಣಿಕಂಠನ್ ಬಿಟ್ಟರೆ ಇನ್ನೊಂದು ಉದಾಹರಣೆ ಸಿಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ದೇವರ ಅವನ ಜೀವನದಲ್ಲಿ ಹೇಗೆ ಅವನು ಓಟ ಸಾಕ್ತಾ ಇದೆ, ಹಾಗೆ ನಮ್ಮೆಲ್ಲರ ಕನಸು ಅವನ ಹಿಂದೆ ಇದೆ. ಅವನು ಸೈನ್ಯಕ್ಕೆ ಸೇರಿದ್ದು ಒಂದು ಸಾಧನೆ, ಕ್ರೀಡಾ ರಾಷ್ಟ್ರೀಯ ದಾಖಲೆ ಬರೆದದ್ದು ಸಾಧನೆ, ಸುಮ್ಮನೆ ಹೋಗಿ ಪ್ರಶಸ್ತಿ ಪಡ್ಕೊಂಡಿಲ್ಲ, ರೆಕಾರ್ಡೇ ಮಾಡಿ ಬಂದುಬಿಟ್ಟ, ಎಂಥ ಹುಡುಗ ಅಂತೇಳಿ ಹೇಳಿ ನಾನು ಆಲೋಚನೆ ಮಾಡೋದು. ಅಷ್ಟೊಂದು ಒಳ್ಳೆ ಒಂದು ಪ್ರತಿಭೆ ನಮ್ಮ ಊರಿನಲ್ಲಿ ಸಿಕ್ಕಿದೆ, ಊರಿನವರೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅಂತ ಹೇಳಿದ್ದೀರಿ. ಯಾವುದೋ ಒಂದು ಮೆರವಣಿಗೆಯಲ್ಲಿದ್ದೆ, ಅವನು ಮೆರವಣಿಗೆ ಬಿಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ಮಧ್ಯೆ ಬಿಟ್ಟು ಬಂದಿದ್ದೇನೆ, ಹಾಗಾಗಿ ನಾನೊಂದು ಮಾತಾಡಿ ಹೋಗ್ತೇನೆ ಅಂತ ಹೇಳಿದ್ದೇನೆ. ನಮ್ಮ ಜೀವನದಲ್ಲಿ ಭಾಗ್ಯ ಅವನಿಗೆ ಸನ್ಮಾನ ಮಾಡುವಂಥದ್ದು. ಸೊ ಅಂಥ ಭಾಗ್ಯದ ಸಂದರ್ಭದಲ್ಲಿ ನಾವಿದ್ದೇವೆ, ಊರಿನವರೆಲ್ಲರೂ ಅವನಿಗೆ ಹಾರೈಸೋಣ. ಆ ಶನೀಶ್ವರನ ಆಶೀರ್ವಾದ, ಮೂಕಾಂಬಿಕೆ ಆಶೀರ್ವಾದ ಅವನು ಬೆನ್ನಿಗಿರಲಿ. ಅವನ ಹೃದಯದಲ್ಲಿ ಅದು ಎಷ್ಟು ಗಟ್ಟಿ ಹಠ ಸಾಧನೆ ಇದೆ ಅದೆಲ್ಲದಕ್ಕೂ ದೇವರು ಅವನಿಗೆ ಆಶೀರ್ವಾದ ಕೊಡಲಿ. ನಾವೆಲ್ಲರೂ ಅವನ ಜೊತೆಗೆ ಇರ್ತೇವೆ ಅಂತೇಳಿ ಹೇಳುವಂಥ ಮಾತೇಳಿ ಓಟದಲ್ಲಿ ಸುಮಾರು 7 ವರ್ಷದ ಹಿಂದಿನ ದಾಖಲೆಯನ್ನ 10.26 ಓಟದಲ್ಲಿರುವಂತಹ ದಾಖಲೆಯನ್ನ ಅಳಿಸಿ ಹಾಕಿ ಮೊನ್ನೆ ಒಂದು ತಿಂಗಳ ಹಿಂದೆ ಕಂಠೀರವ ಸ್ಟೇಡಿಯಂ ಬೆಂಗಳೂರಿನಲ್ಲಿ 10.23 ಓಡಿ ಭಾರತದ ಇತಿಹಾಸದಲ್ಲಿ ಅತಿ ವೇಗದ ಓಟಗಾರರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ರಾಷ್ಟ್ರೀಯ ದಾಖಲೆ ಮಾಡಿದ್ರು ಹೇಳಿದ್ರೆ ಅದು ಬೈಂದೂರಿನ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಅರ್ಚಕರು ಪ್ರಸಾದವನ್ನು ಕೊಡುವಾಗ ನಮ್ಮ ದೇಶೀಯ ಮಟ್ಟ ಅಲ್ಲ, ಅವನ ಮುಖವನ್ನು ನೋಡಿದ್ರೆ ಖಂಡಿತವಾಗಿ ಮುಂದೊಂದು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಖಂಡಿತವಾಗಿ ಅವನು ಪಡಿತಾರೆ. ನಮಗೆ ತಲೆ ಇದೆ ಮಣಿಕಂಠನ ಓಟ ನೋಡಿದ್ರೆ ಅದ್ರ ಕುದುರೆ ಎಲ್ಲ ಅದು ಚಿಗುರೆಯ ರೀತಿಯಲ್ಲಿ ಓಟವನ್ನು ನಾವು ನೋಡಿದ್ದೇವೆ. ಕೇವಲ 100 ಮೀಟರ್ ಅಂತರ ಅಂತ ಹೇಳಿದರೆ ಭಾಳ ದೊಡ್ಡದೇನಲ್ಲ, ಅಷ್ಟು ಸಣ್ಣ ಅಂತರದಲ್ಲಿ
ಇವನ ಬೆನ್ನಿಗಿದ್ದಂಥ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸನ್ನು ತಗೊಂಡಿರ್ತಕ್ಕಂಥ ವ್ಯಕ್ತಿಗೂ ಮಣಿಕಂಠ ಹೋಬಳಿದಾರ್ ಇವನಿಗೂ ಇರತಕ್ಕಂಥ ಗ್ಯಾಪ್ ನಾವು ಲಾಸ್ಟ್ ಓಡುವಾಗ ನೋಡಿದ್ವಿ, ಬಹಳಷ್ಟು ಗ್ಯಾಪ್ ಇತ್ತು, ತುಂಬ ಗ್ಯಾಪ್ ಇತ್ತು. ಈ ಗ್ಯಾಪನ್ನು ನೋಡಿದರೆ ಈ ಒಂದು ರಾಷ್ಟ್ರೀಯ ಮಟ್ಟದ ಓಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಮಣಿಕಂಠ ನಮ್ಮ ಹುಡುಗ ಪ್ರಥಮ ಸ್ಥಾನ ಪಡ್ಕೊಳ್ತಾ ಇದ್ದಾನೆ ಅಂತ ಒಂದು ವಿಶ್ವಾಸ ನಮಗಿದೆ. ಸೇನೆಯಲ್ಲಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಅಲ್ಲಿ ಪಿ ಯು ಸಿ ಮಾಡಿ ಈಗ ಸೆಕೆಂಡ್ ಇಯರ್ ಆದ ನಂತರ ಈಗ 3 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಯೋಧನಾಗಿ ಭಾರತದ ಯೋಧನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ಜೊತೆ ಅವನ ಈ ಒಂದು ಈವೆಂಟ್ 100 ಮೀಟರ್ ಓಟ ಹಾಗೂ 100 ಮೀಟರ್ 100 ಮೀಟರ್ ರಿಲೇ, ಅದರಲ್ಲಿ ಹಿಂದೆ ಬೇರೆ ಬೇರೆ ದೇಶೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 67ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಹೀಟ್ಸ್ ಅಲ್ಲಿ ಈಗ ಅಂದ್ರೆ ಹೀಟ್ಸ್ ಅಂದ್ರೆ ಒಂದು 25-30 ಇಡೀ ಭಾರತದ ಅಥ್ಲೆಟಿಕ್ ಇದ್ರೆ ಮತ್ತೆ 8-8 ಜನರನ್ನ ಓಡಿಸ್ತಾರೆ. ಅದರ ಹೀಟ್ಸ್ ಅಲ್ಲಿ ಅವನು ದಾಖಲೆಯನ್ನ ಬರೆದೇ ಬಿಟ್ಟ. ಅದೇ ಕೂಡಲೇ ನನಗೆ ಫೋನ್ ಮಾಡಿ ಹೇಳಿದನ,